ಕ್ರಿಸ್ತನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾ ಪಿರಮಿಡ್ ಪುಟ 203. ಪಿರಮಿಡ್ನ ನಿರ್ಮಾಣದ ಉದ್ದೇಶವು ಅದರಲ್ಲಿ ದೇವರ ರಕ್ಷಣಾ ಯೋಜನೆಯ ದಾಖಲೆಯೊಂದನ್ನು ಒದಗಿಸುವುದು ಎಂಬುದು ಬೇಗನೆ ಸ್ಪಷ್ಟವಾಯಿತು. ಇಷ್ಟಲ್ಲದೆ ಸಂಬಂಧಪಟ್ಟ ದೈವಿಕ ಜ್ಞಾನದ ದಾಖಲೆಗಳಾದ ಇದು ಖಗೋಳಶಾಸ್ತ್ರದ ಕಾಲಗಣನೆಯ ಮತ್ತು ರೇಖಾಶಾಸ್ತ್ರದ ಮತ್ತು ಇತರೆ ಮುಖ್ಯವಾದ ಸತ್ಯಗಳಿಗೆ ಕಡಿಮೆಯಾದುದ್ದೇನಲ್ಲ. ಏನೇ ಆದರೂ ಶುದ್ಧ ಗ್ರಂಥಗಳಲ್ಲಿ ಬಹಿರಂಗಪಟ್ಟಿರುವ ರಕ್ಷಣಾ ಯೋಜನೆಯ ವ್ಯಾಪ್ತಿ ಮತ್ತು ಸಂಪೂರ್ಣತೆಯನ್ನು ಅರಿತುಕೊಳ್ಳದೆ ಈ ಗಣ್ಯ ವ್ಯಕ್ತಿಗಳು ಮಹಾಪಿರಮಿಡ್ನ ಅಂಶಗಳ ಅತ್ಯಂತ ಅದ್ಭುತ ಮತ್ತು ಸುಂದರವಾದ ಈ ಸಾಕ್ಷ್ಯವನ್ನು ನೋಡಲು ಬಹಳಷ್ಟು ಸೋತು ಹೋಗಿದ್ದಾರೆ. ಇದನ್ನು ನಾವೀಗ ಯುಗಾಂತರಗಳ ಯೋಜನೆಯ ಬಹಳ ಪೂರ್ಣ ಮತ್ತು ಸಂಪೂರ್ಣ ಸಮರ್ಥನೀಯ ಎಂದು ಕಾಣುತ್ತೇವೆ ಮತ್ತು ಅದರೊಂದಿಗಿನ ಸಮಯ ಮತ್ತು ಕಾಲವು ಪರಿಶುದ್ಧ ಗ್ರಂಥಗಳಲ್ಲಿ ಕಲಿಸಿಕೊಡಲಾಗಿದೆ, ಹಿಂದಿನ ಸಂಪುಟಗಳಲ್ಲಿ ಪ್ರಸ್ತುತಗೊಂಡಿದೆ ಮತ್ತು ಮುಂದುವರಿಯುತ್ತಾ ನಾವು ಜ್ಞಾನದ ಈ ಭಂಡಾರವು ಸತ್ಯವೇದ ಭಂಡಾರದ ಹೆಚ್ಚಿನ ಭಾಗದಂತೆ ಅದರ ಸಾಕ್ಷ್ಯವು ಅಗತ್ಯವಾಗಿದೆ ಮತ್ತು ಮೆಚ್ಚಿಕೊಳ್ಳತಕ್ಕದ್ದಾಗಿದೆ ಎಂಬ ಅಗತ್ಯವು ಉಂಟಾಗುವವರೆಗೆ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿತ್ತು ಎಂದು ನೋಡುತ್ತೇವೆ. ಹಾಗಿದ್ದರೆ ಇದರ ಮಹಾಶಿಲ್ಪಿಗೆ ಅದರ ಸಾಕ್ಷ್ಯವು ಅಗತ್ಯವಾಗಿರುವ ಸಮಯ ಬರುತ್ತದೆ ಎಂದು ಗೊತ್ತಿತ್ತು ಎಂದು ಸೂಚಿಸುತ್ತದೆಯೋ? ಮತ್ತೊಂದು ಮಾತುಗಳಲ್ಲಿ, ದೇವರ ಲಿಖಿತ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳುವ ಮತ್ತು ಆತನ ಇರುವಿಕೆಯನ್ನೇ ಪ್ರಶ್ನಿಸುವ ಸಮಯವು ಬರಲಿದೆ ಮತ್ತು ಯಾವಾಗ ಆತನ ಅಸ್ತಿತ್ವವನ್ನೇ ಪ್ರಶ್ನಿಸುವರೋ, ಯಾವಾಗ ಮಾನವ ತತ್ವಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ಮೆಚ್ಚಿಕೊಳ್ಳಲಾಗುವುದು ಮತ್ತು ಪ್ರತಿಯೊಂದು ಪ್ರಸ್ತಾಪವು ಅದರ ಪರೀಕ್ಷೆಗೊಳಪಡುತ್ತದೆಯೋ, ದೇವರು ತನ್ನನ್ನು ತನ್ನ ವಿವೇಕವನ್ನು ಈ ಪರೀಕ್ಷೆಗಳ ಮೂಲಕ ರುಜುವಾತುಪಡಿಸಲು ನಿರ್ಧರಿಸಿದ್ದಾನೆಯೋ ಹಾಗೆಂದು ಕಂಡುಬರುತ್ತದೆ. ಈ ರಚನೆಯು ಆ ದಿನದಲ್ಲಿ ಸೇನಾಧೀಶ್ವರನಾದ ಯಹೋವನ ಸಾಕ್ಷಿಯಾಗಿ ಬುದ್ಧಿವಂತ ಜ್ಞಾನವನ್ನು ಮತ್ತು ಗೊಂದಲಗೊಳಿಸುತ್ತದೆ. ಇದು ಈಗಲೇ ಪ್ರಾರಂಭವಾಗಿದೆ. ಪ್ರೊಫೆಸರ್ ಸ್ಮಿತ್ ರವರು ಮಹಾಪಿರಮಿಡ್ ಕ್ರಿಸ್ತಪೂರ್ವ 2170 ಕಟ್ಟಲ್ಪಟ್ಟಿದೆ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ಮೊದಲಿಗೆ ಖಗೋಳದ ಅವಲೋಕನಗಳಿಂದ ಈ ತೀರ್ಮಾನಕ್ಕೆ ಬಂದಿರುತ್ತಾರೆ. ಮೇಲ್ಗಡೆ ಹೋಗುವ ದಾರಿಯ ಕೋಣಗಳು ದೂರದರ್ಶನಕ್ಕೆ ಅನುಗುಣವಾಗಿದೆ ಮತ್ತು ಪ್ರವೇಶದ ಮಾರ್ಗವು ಖಗೋಳ ಶಾಸ್ತ್ರಜ್ಞನ ಪಾಯಿಂಟರ್ಗೆ ಅನುಗುಣವಾಗಿದೆ ಎಂಬುದನ್ನು ಗ್ರಹಿಸಿಕೊಂಡು ಅವರು ನಿರ್ದಿಷ್ಟವಾದ ಯಾವ ನಕ್ಷತ್ರವನ್ನು ಹಿಂದಿನ ಯಾವುದೇ ಕಾಲದಲ್ಲಿ ಗುರಿ ಇಟ್ಟಿರಬಹುದು ಹೀಗೆಂದು ಕಂಡುಹಿಡಿಯಲು ಮುಂದಾದರು. ಅವರ ಲೆಕ್ಕಾಚಾರಗಳು ಅದು ಡ್ರೆಕೋನಿಸ್ ಎಂಬ ಡ್ರ್ಯಾಗನ್ ನಕ್ಷತ್ರ ಎಂಬುದಾಗಿ ತೋರಿಸಿತು. ಅದು ಆಕಾಶದಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿರುವುದನ್ನು ಕ್ರಿಸ್ತಪೂರ್ವ 2170 ಸೂರ್ಯನು ತಮ್ಮ ಭಾಜಕ ರೇಖೆಯನ್ನು ದಾಟುವಾಗ ಶರತ್ಕಾಲದ ಮಧ್ಯರಾತ್ರಿಯಲ್ಲಿ ಈ ಪ್ರವೇಶದಿಂದ ನೇರವಾಗಿ ನೋಡಬಹುದು. ನಂತರದಲ್ಲಿ ಆ ದಿನದಲ್ಲಿ ತನ್ನನ್ನು ಒಬ್ಬ ಖಗೋಳ ತಜ್ಞನೆಂದು ಪರಿಗಣಿಸಿಕೊಂಡು ತನ್ನ ಪಾಯಿಂಟರನ್ನು ಡ್ರೆಕೋನಿಸ್ ಮೇಲೆ ನೆಲೆಗೊಳಿಸಿ ಮತ್ತು ಮೇಲೆ ಹೋಗುವ ಏರು ಮಾರ್ಗವನ್ನು ಅದು ದೂರದರ್ಶಕವೇನೋ ಎಂಬಂತೆ ಪರಿಗಣಿಸಿ ಪಾಯಿಂಟರನ್ನು ಹೋಲುವಂತೆ ಅವರು ಯಾವ ನಕ್ಷತ್ರ ರಾಶಿ ಅಥವಾ ಯಾವ ಗಣ್ಯ ನಕ್ಷತ್ರವು ಅವರ ದೂರದರ್ಶಕದ ಮುಂದಿದ್ದಿರಬಹುದೆಂಬ ಲೆಕ್ಕಾಚಾರ ಮಾಡಿದರು. ಆ ರೀತಿಯಲ್ಲಿ ತಮ್ಮ ಪಾಯಿಂಟರ್ ಸೂಚಿಸುವ ನಿರ್ದಿಷ್ಟ ದಿನಾಂಕವನ್ನು ಗೊತ್ತುಪಡಿಸಿದರು ಮತ್ತು ಅದು ಪ್ಲೇಡ್ಸ್ ಆಗಿರಬೇಕೆಂದು ಕಂಡುಕೊಂಡರು. ಅಂತಹ ಅದ್ಭುತವಾದ ಒಂದು ಸಂಯೋಗ ಆತನಿಗೆ ಮಹಾಪಿರಮಿಡ್ನ ರಚನೆಯ ದಿನಾಂಕವನ್ನು ಸೂಚಿಸುತ್ತದೆ ಎಂದು ಮನವರಿಕೆ ಮಾಡಿಕೊಂಡರು. ಏಕೆಂದರೆ ಡ್ರೆಕೋನಿಸ್ ಪಾಪ ಮತ್ತು ಸೈತಾನನ ಸಂಕೇತವಾಗಿರುವಂತೆ ಪ್ಲೇಡ್ಸ್ ದೇವರನ್ನು ಮತ್ತು ವಿಶ್ವದ ಮಧ್ಯಭಾಗವನ್ನು ಸೂಚಿಸುತ್ತದೆ. ಮಹಾಪಿರಮಿಡ್ ಈ ರೀತಿಯಾಗಿ ಮಾನವ ದೃಷ್ಟಿಯ ಆಚೆ ಇರುವುದನ್ನು ಸೂಚಿಸುತ್ತದೆ ಮತ್ತು ಅದರ ಶಿಲ್ಪಿಯು ಕೇಡಿನ ಪ್ರಭುತ್ವವನ್ನು ಮತ್ತು ಮಾನವ ಜಾತಿಯ ಕೆಳಗಣ ಕ್ರಮದ ಮೇಲೆ ಅದರ ಅಧಿಕಾರವನ್ನು ತಿಳಿಸುತ್ತಾನೆ ಮತ್ತು ಮಾನವ ದೃಷ್ಟಿಗೆ ಮೀರಿ ಏರಿದ ಮತ್ತೊಂದು
ಮಾನವ ಕುಲದ ಏಕೈಕ ನಿರೀಕ್ಷೆಯು ಯಹೋವನೇ ಆಗಿದ್ದಾನೆ ಎಂಬುದನ್ನು ಮಹಾಪಿರಮಿಡ್ ಈ ರೀತಿಯಾಗಿ ಸೂಚಿಸುತ್ತದೆ ಎಂಬುವಂಥದ್ದೇ.